ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಬೇಗ ಆಗುವಂಥ ರೆಸಿಪಿ ಇದು. ಜಸ್ಟ್ 10 ನಿಮಿಷದಲ್ಲಿ ಹೇಗೆ ನಾವು ಒಂದು ಒಳ್ಳೆ ಪರಿಪೂರ್ಣವಾದ ಬ್ರೇಕ್ಫಾಸ್ಟ್ನ ಮಾಡಬಹುದು, ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಭೇಟಿ ಕೊಟ್ಟಿದ್ದರೆ ಈವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ. ಈ ರೆಸಿಪಿ ಮೈದಾ ಹಿಟ್ಟಿನ ದೋಸೆ ಮತ್ತು ಈರುಳ್ಳಿ ಟೊಮ್ಯಾಟೋಲ್ಲಿ ಮಾಡಿರುವಂಥ ಕ್ವಿಕ್ಕಾಗಿ ಮಾಡುವಂಥ ಸಾಗು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮಾಡೋದು ಕೂಡ ಜಸ್ಟ್ 10 ನಿಮಿಷ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ನೋಡಿ. ಇಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೋತೀನಿ. ಜಸ್ಟ್ 2 ಇಂಗ್ರೀಡಿಯೆಂಟ್ಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಕಡೆ ಹತ್ತಲಿ ಅನ್ನೋ ಕಾರಣಕ್ಕೆ ಡ್ರೈ ಆಗಿ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ನಂತರ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ದೋಸೆ ಹಿಟ್ಟು ಅದಕ್ಕೆ ಕಲಸ್ಕೋಬೇಕು. ಒಮ್ಮೆಲೆ ಜಾಸ್ತಿ ನೀರನ್ನ ಹಾಕ್ಕೊಂಡು ನೀರಾಗಿ ಅಥವಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದೇ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಕಲಸ್ಕೋಬೇಕಾಗತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ದೋಸೆ. ನೀವು ಕೂಡ ಈ ದೋಸೆನ ಟ್ರೈ ಮಾಡಲೇಬೇಕು ನೋಡಿ. ಇಲ್ಲಿ ಈ ಥರ ಕಲಸಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆವಾಗ ನಮಗೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಈ ದೋಸೆ ಹಿಟ್ಟಿಗೆ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇಲ್ಲ ಅಂದರೆ ಈ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡ್ಕೋಬೋದು. ಇದ್ರ ಜೊತೆ ನಮಗೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ಇಷ್ಟ ಇದ್ದರೆ ನೋಡಿ. ಇಲ್ಲಿ ಇಷ್ಟು ತೆಳುವಾಗಿರಬೇಕು, ನಾರ್ಮಲ್ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳುವಾಗಿದ್ದರೆ ಸಾಕು. ಇದೊಂದು 5 ನಿಮಿಷ ನೆನೆಯೋದಕ್ಕೆ ಬಿಡೋಣ, ಅಷ್ಟರಲ್ಲಿ ಸಾಗು ಮಾಡ್ಕೊಂಬಿಡೋಣ. ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಿದ್ದೀನಿ. ಸಾಸಿವೆ ಸ್ವಲ್ಪ ಚಟ್ಪಟ ಅಂದಮೇಲೆ ಹಸಿ ಮೆಣಸಿನ್ಕಾಯಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 8 ರಿಂದ 10 ತೊಗೊಂಡು ಚೆನ್ನಾಗಿ ಬಾಡಿಸ್ಕೋತಿದ್ದೀನಿ ಇದನ್ನು. ನಂತರ ಇದಕ್ಕೆ ಕಾಯಿ ತುರಿ ಹಾಕ್ಕೋತಿದ್ದೀನಿ, ಇದು ಕೆಡದೇ ಇರಲಿ. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ತುರಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಸಾಗು ಮಾಡೋದ್ರಿಂದ ನೋಡಿ. ನೀವು ಒಮ್ಮೆ ಈ ರೀತಿಯಾಗಿ ಸಾಗು ಮಾಡಿಬಿಟ್ಟು ಟ್ರೈ ಮಾಡಿ ನಮಗೆ ತಿಳಿಸಿ ಹೇಗೆ ಬಂತು ಅಂತ. ಇದಕ್ಕೆ ಸ್ವಲ್ಪ ಒಂದು 1/2 ಹಿಡಿಯಷ್ಟು ಹುರುಗಡ್ಲೆನ ಹಾಕ್ಕೊಂಡು ಇದನ್ನು ಕೂಡ ಒಂದೇ 1 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ನಂತರ ಇದು ಸ್ವಿಚ್ ಆಫ್ ಮಾಡಿಕೊಂಡು ರುಬ್ಕೊಳ್ಳೋದಕ್ಕೆ ಒಂದು ಜಾರ್ಗೆ 1 ಟೊಮ್ಯಾಟೊ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚು ಚಕ್ಕೆ, ಹಾಗೆ 1 ಲವಂಗ ಮತ್ತು 2 ಹಿಡಿಯಷ್ಟು ಗಸಗಸೆ ತೊಗೊಂಡಿದ್ದೀನಿ. ಸಾಗುಗೆ ಮೇಯ್ನ್ ಇಂಗ್ರೀಡಿಯೆಂಟು ಗಸಗಸೆ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಗಸಗಸೆ ಹಾಕಿದ್ರೆ. ನಂತರ ಹುರಿದಿಟ್ಕೊಂಡಿರೋಂಥ ಮಿಕ್ಸ್ಚರ್ನೆಲ್ಲೂ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು, ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ನಂತರ ನೀರು ಬೇಕಿದ್ರೆ ನಮಗೆ ಆ್ಯಡ್ ಮಾಡ್ಕೋಬೋದು ಸಾಗು ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದಾಯಿತು ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು. ಇವಾಗ ಸಾಗು ಮಾಡ್ಕೊಳ್ಳೋಣ. ಸಾಗು ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೋತಿದ್ದೀನಿ 4 ಸ್ಪೂನ್ನಷ್ಟು. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಕರಿಬೇವನ್ನ ಹಾಕ್ಕೋತಿದ್ದೀನಿ. ನಂತರ ಇದಕ್ಕೆ ಈರುಳ್ಳಿನ ಹಾಕ್ಕೋತಿದ್ದೀನಿ, ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನಮಗೆ ನಾರ್ಮಲ್ ಡೇಸಲ್ಲಿ ಟೈಮ್ ಇದೆ ಅನ್ನೋದಾದರೆ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡು ಬೇಯಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡನ್ನೇ ಹಾಕಿ ಬಾಡಿಸ್ಕೋತಿದ್ದೀನಿ ನೋಡಿ. ಇವಾಗ ಈರುಳ್ಳಿ ಫುಲ್ಲು ಬೆಂದಿದ್ದಾಯಿತು. ನಂತರ ಒಂದು ಟೊಮ್ಯಾಟೋನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲ, ಅದನ್ನೆಲ್ಲ ಈರುಳ್ಳಿ ಮತ್ತು ಟೊಮ್ಯಾಟೊ ಮಿಕ್ಸ್ಚರ್ಗೆ ಹಾಕ್ಕೊಳ್ತಿದ್ದೀನಿ ನೋಡಿ. ಇವಾಗ ನಮಗೆ ಸಾಗುಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ನೀರನ್ನು ಅದೇ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ನಮಗೆ ರುಚಿಯಾಗಿರುವಂಥ ಹಾಗೆ ಆರೋಗ್ಯಕರವಾಗಿರುವಂಥ ಸಾಗು ರೆಡಿಯಾಗುತ್ತೆ. ನಿಜವಾಗೂ ಈ ಸಾಗುನ ನೀವು ಟ್ರೈ ಮಾಡಿ ಹೇಳಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಗು ನೋಡಿ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ರುಚಿಯಾಗಿರುವಂಥ ಸಾಗು ರೆಡಿಯಾಯಿತು. ಇವಾಗ ನೋಡಿ 5 ನಿಮಿಷ ಆಯಿತು, ಅಷ್ಟೊತ್ತಿಗೆ ದೋಸೆ ಹಿಟ್ಟು ಕೂಡ ಒಂದು ಸ್ವಲ್ಪ ನೆಂದಿದೆ. ಇವಾಗ ಇದನ್ನು ದೋಸೆ ಮಾಡ್ಕೊಳ್ಳೋಣ. ಇದು ನಾರ್ಮಲ್ ದೋಸೆ ಥರ ಅಲ್ಲ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ಆ ರೀತಿ ಮಾಡ್ಕೋಬೇಕು. ಹಂಚು ಕಾದಿದೆ ಅಂತ ಚೆಕ್ ಮಾಡ್ಕೊಂಡಿದ್ದಾಯಿತು. ನಂತರ ಇದಕ್ಕೆ 1 ಸೌಟು ದೋಸೆ ಹಿಟ್ಟನ್ನು ಈ ರೀತಿಯಾಗಿ ಹಾಕ್ಕೊಂಡು, ತವ ಇರುತ್ತಲ್ವ ದೋಸೆ ತವ, ಅದನ್ನು ನೋಡಿ ಈ ರೀತಿಯಾಗಿ ರೊಟೇಟ್ ಮಾಡ್ಕೋಬೇಕು ಲೈಟಾಗಿ. ನಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು ಈ ದೋಸೆನ, ಹಾಗೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಬೇಕಾದಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಕೋಬೋದು.
ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದೇ ರೀತಿಯಾಗಿ ರೊಟೇಟ್ ಮಾಡ್ಕೊತಾ ಮಾಡ್ಕೊತಾ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಎಲ್ಲ ಕಡೆಗೂ ಬೆಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ನಿಧಾನವಾಗಿ ಬೇಯಿಸ್ಕೋಬೇಕು. ನಂತರ ಇದನ್ನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಫ್ಲಿಪ್ ಮಾಡ್ಕೊಂಡಿದ್ದಾಯಿತು. ಇವಾಗ ದೋಸೆ ಕೂಡ ರೆಡಿ ಆಯಿತು. ತುಂಬ ಕ್ವಿಕ್ಕಾಗಿ ಮಾಡೋವಂಥ ಹೊಸ ರುಚಿ ದೋಸೆ ಮತ್ತು ಸಾಗು. ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಹ್ಯಾಪಿ ಕುಕ್ಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.